हेलो फ्रेंड्स, वेलकम टू ब्रश अप योर नॉलेज। इदु पारिजात गिड फ्रेंड्स। ई गिडद तुंबा बिळी नक्षत्रदंते हूगळिरुत्ते नोडि। संजे होत्तल्लंतु ई गिडद हत्तिर होद्रे एष्टु घम अंत इरुत्ते गोत्ता। ತುಂಬಾನೆ ಸುಹಾಸನೆ ಇರುವಂತಹ ಹೂವಿದು ಫ್ರೆಂಡ್ಸ್। ಇವತ್ತು ಈ ಪಾರಿಜಾತ ಗಿಡದ ಬಗ್ಗೆ, ಈ ಗಿಡದಿಂದ ಅಂದ್ರೆ ಇದರ ಎಲೆ ಹೂವಿಂದ ನಮಗೆ ಸಿಗೋ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ। ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ। ಈ ಪಾರಿಜಾತ ಗಿಡ 10 ರಿಂದ 15 ಫೀಟ್ ತನಕನು ಬೆಳೆಯುತ್ತೆ। ಇದರ ಸೈಂಟಿಫಿಕ್ ಹೆಸರು ನಿಕಾಂಥಿಸ್ ಅರ್ಬಸ್ಟ್ರಿಸ್ಟಿಸ್ ಅಂತ। ನಾವು ಕನ್ನಡದಲ್ಲಿ ಇದನ್ನ ಪಾರಿಜಾತ ಅಂತ ಹೇಳ್ತೀವಿ। ಇದು ರಾತ್ರಿಯಲ್ಲಿ ಅರಳುವ ಹೂವಾಗಿರೋದ್ರಿಂದ ಇದನ್ನ ಇಂಗ್ಲಿಷ್ನಲ್ಲಿ ನೈಟ್ ಜಾಸ್ಮಿನ್ ಅಂತ ಕರೀತಾರೆ, ಹಾಗೆ ಕೋರಲ್ ಜಾಸ್ಮಿನ್ ಅಂತಾನು ಹೇಳ್ತಾರೆ, ಹಿಂದಿಯಲ್ಲಿ ಹರಸಿಂಗಾರ್ ರಾತ್ಕಿ ರಾಣಿ ಅಂತ ಹೇಳ್ತಾರೆ। ಸರಿಯಾಗಿ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಈ ಪಾರಿಜಾತದ ಹೂಗಳು ಗಿಡದಿಂದ ಕೆಳಗೆ ಉದುರುವುದರಿಂದ ಈ ಗಿಡಕ್ಕೆ ಟ್ರೀ ಆಫ್ ಸ್ಯಾಡ್ನೆಸ್ ಅಂತಾನು ಹೇಳ್ತಾರೆ। ಇದು ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ನೇಪಾಳ, ಇಂಡೋನೇಷ್ಯಾಗಳಲ್ಲಿ ಬೆಳೆಯೋದ್ರಿಂದ ಇದನ್ನ ಏಷ್ಯಾದ ಚೆಲುವೆ ಅಂತ ಹೇಳಿದ್ರು ತಪ್ಪಾಗಲ್ಲ। ಈ ಪಾರಿಜಾತ ಗಿಡ ಸಾಮಾನ್ಯವಾಗಿ ಜೂನ್ ನಿಂದ ನವೆಂಬರ್ ತನಕ ಹೂಗಳನ್ನ ಬಿಡತ್ತೆ। ಈ ರೀತಿ ಗೊಂಚಲು ಗೊಂಚಲಾಗಿ ಬಿಡತ್ತೆ। ಈ ಹೂವಲ್ಲಿ 5 ರಿಂದ 8 ದಳಗಳಿರುತ್ತೆ ನೋಡಿ। ಇದರ ತುದಿ ಹವಳದ ಬಣ್ಣ ಅಂದ್ರೆ ಆಲ್ಮೋಸ್ಟ್ ಡಾರ್ಕ್ ಆರೆಂಜ್ ಬಣ್ಣದಲ್ಲಿರುತ್ತೆ ನೋಡಿ। ತುಂಬಾನೇ ಸುವಾಸನೆ ಕೊಡುವಂತಹ ಹೂವಿದು ಫ್ರೆಂಡ್ಸ್। ಈ ಹೂವನ್ನ ಅರೋಮಾ ಥೆರಪಿಯಲ್ಲೂ ಕೂಡ ಯೂಸ್ ಮಾಡ್ತಾರೆ। ಈ ಪಾರಿಜಾತ ಹೂವಿನ ಸ್ಪೆಷಾಲಿಟಿ ಏನಂದ್ರೆ ಇದು ರಾತ್ರಿ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಅರಳತ್ತೆ, ಹಾಗೆ ಸೂರ್ಯೋದಯದ ಹೊತ್ತಿಗೆ ಹೂವು ಕೆಳಗೆ ಉದುರೋದಕ್ಕೆ ಶುರುವಾಗುತ್ತೆ, ಹಾಗೂ ಹೀಗೂ ಒಂದೆರಡು ಹೂವು ಗಿಡದ ಮೇಲಿದ್ರು ಮುಟ್ಟಿದ ತಕ್ಷಣ ಕೆಳಗೆ ಬೀಳತ್ತೆ। ನಾವು ಸಾಮಾನ್ಯವಾಗಿ ಕೆಳಗೆ ಬಿದ್ದ ಹೂವನ್ನ ದೇವರಿಗೆ ಏರ್ಸೋದಿಲ್ಲ, ಆದ್ರೆ ಈ ಪಾರಿಜಾತದ ಹೂವು ಹಾಗೆ ಬಕುಳದ ಹೂವು ಕೆಳಗೆ ನೆಲದ ಮೇಲೆ ಬಿದ್ರು ದೇವರಿಗೆ ಶ್ರೇಷ್ಠ ಅಂತ ಹೇಳ್ತಾರೆ। ಇನ್ನು ಈ ಗಿಡದ ಎಲೆ ಈ ರೀತಿ ಎರಡು ಶೇಪ್ ಅಲ್ಲಿ ಸಿಗತ್ತೆ ನೋಡಿ। ಬೇರೆ ಎಲ್ಲ ಎಲೆಗಳ ತರಹ ಇದು ಸಾಫ್ಟ್ ಆಗಿ ಇರಲ್ಲ ಫ್ರೆಂಡ್ಸ್, ಸ್ವಲ್ಪ ರಫ್ ಆಗಿ ಇರುತ್ತೆ। ಇನ್ನು ಈ ಪಾರಿಜಾತದ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋದ್ರೆ ಇದರ ಎಲೆ, ಹೂವು, ಬೀಜ, ಬೇರು, ತೊಗಟೆ ಎಲ್ಲವೂ ಔಷಧೀಯ ಗುಣಗಳನ್ನ ಹೊಂದಿದೆ ಆಯುರ್ವೇದದಲ್ಲಿ। ಹಾಗೆ ಮನೆ ಮದ್ದಾಗಿಯೂ ಈ ಪಾರಿಜಾತ ಗಿಡವನ್ನ ಯೂಸ್ ಮಾಡ್ತಾರೆ। 10 ಪಾರಿಜಾತ ಎಲೆಗಳನ್ನ 1 ಲೋಟ ನೀರಿಗೆ ಹಾಕಿ ಸ್ವಲ್ಪ ಶುಂಠಿಯನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು। ಅದು 1/2 ಲೋಟ ನೀರು ಆದ್ಮೇಲೆ ಉಗುರು ಬೆಚ್ಚಗಿರೋವಾಗಾನೆ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವಿಸಿದ್ರೆ ಪದೇ ಪದೇ ಬರೋ ಕೆಮ್ಮು ಬೇಗನೆ ಕಡಿಮೆ ಆಗತ್ತೆ। ದಿನದಲ್ಲಿ 3 ಹೊತ್ತು ಕುಡಿದು ನೋಡಿ, ನಿಮ್ಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗತ್ತೆ, ಕೆಮ್ಮು ಬೇಗ ವಾಸಿ ಆಗತ್ತೆ. ಜೊತೆಗೆ ಈ ಪಾರಿಜಾತ ಎಲೆಗಳನ್ನ ಕುದಿಸಿ ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗತ್ತೆ. ಈ ಪಾರಿಜಾತ ಎಲೆಗಳಿಗೆ ಸಂಧಿವಾತ ಕಡಿಮೆ ಮಾಡೋ ಗುಣಾನು ಇದೆ ಫ್ರೆಂಡ್ಸ್. ಪಾರಿಜಾತ ಎಲೆಯ ಕಷಾಯ ಮಾಡಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ರೆ ಸಂಧಿವಾತ, ಕೀಲು ನೋವು, ಸೊಂಟ ನೋವು ಬೇಗ ಕಂಟ್ರೋಲ್ಗೆ ಬರುತ್ತೆ. ಹಾಗೆ ಈ ಪಾರಿಜಾತ ಎಲೆಯನ್ನ ಜಜ್ಜಿ ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ಎಣ್ಣೆ ತಯಾರಿಸಿ ಈ ಎಣ್ಣೆಯನ್ನ ಹಚ್ಚಿಕೊಳ್ಳೋದ್ರಿಂದಾನು ಕಾಲು ನೋವು, ಗಂಟು ನೋವು, ಸೊಂಟ ನೋವು ಕಡಿಮೆ ಆಗತ್ತೆ. ಈ ಪಾರಿಜಾತ ಉತ್ತಮ ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದರ 20 ರಿಂದ 25 ಎಲೆಗಳನ್ನ ನೀರಿನಲ್ಲಿ ಕುದಿಸಿ ನಂತರ ಶೋಧಿಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಯೋದಕ್ಕೂ ಹೆಲ್ಪ್ ಆಗತ್ತೆ. ಹಾಗೆ ಈ ಕಷಾಯ ನೀವು ಸೇವಿಸೋದ್ರಿಂದ ನಿಮಗೇ ಗೊತ್ತಾಗತ್ತೆ, ಮಲಬದ್ಧತೆ ಸಮಸ್ಯೆಯಿಂದ ದೂರ ಆಗಬಹುದು, ಲಿವರ್ ಕ್ಲೀನ್ ಆಗಿ ಕೆಲಸ ಮಾಡತ್ತೆ. ಹಾಗೆ ಕೆಲವರು ದೊಡ್ಡವರಲ್ಲೂ ಚಿಕ್ಕ ಮಕ್ಕಳಲ್ಲೂ ಕೂಡ ಹೊಟ್ಟೆ ಹುಳದ ಸಮಸ್ಯೆ ಇರುತ್ತೆ. ಈ ಪಾರಿಜಾತದ ಎಲೆಯ ಕಷಾಯವನ್ನ ನಿಯಮಿತವಾಗಿ ಕುಡಿಯೋದ್ರಿಂದ ಹೊಟ್ಟೆ ಹುಳದ ಸಮಸ್ಯೆನು ಕಡಿಮೆ ಆಗತ್ತೆ. ಆಯುರ್ವೇದ ಔಷಧಿಯಲ್ಲಿ ಪಾರಿಜಾತದ ಎಲೆಗಳನ್ನ ಮಲೇರಿಯಾ, ಡೆಂಗು ಜ್ವರ ಹಾಗೆ ಕೊರೋನಾ ಜ್ವರದ ಚಿಕಿತ್ಸೆಗೂ ಔಷಧವಾಗಿ ಬಳಸ್ತಾರೆ. ಹಾಗೆ ಬೇರೆ ಬೇರೆ ಜ್ವರದ ಚಿಕಿತ್ಸೆಗೆ ಈ ಪಾರಿಜಾತ ಗಿಡದ ತೊಗಟೆಗಳನ್ನ ಕೂಡ ಬಳಸ್ತಾರೆ ಫ್ರೆಂಡ್ಸ್. ಹಾಗೆ ನಿಮ್ಗೆ ಟೆನ್ಷನ್ ಆಗಿದೆ, ಡಿಪ್ರೆಷನ್ ಆಗಿದೆ ಅಂತ ಫೀಲ್ ಆದ್ರೆ ಒಂದಿಷ್ಟು ಪಾರಿಜಾತದ ಹೂಗಳನ್ನ
ಹೂವಿನ ತಂದು ಒಂದು ಬೌಲ್ಗೆ ಹಾಕಿ ಮನೆಯಲ್ಲಿ ಇಡಿ. ಈ ಹೂವಿನ ಸ್ಮೆಲ್ ಇಂದಾನೇ ನಿಮ್ಮ ಟೆನ್ಷನ್ ಕಡಿಮೆ ಅನ್ಸತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾರಿಜಾತ ಗಿಡ ಹೂವು ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಈ ಗಿಡದಿಂದ ನೀವು ಕಾಂಡ ಅಂದ್ರೆ ಸ್ಟೆಮ್ ಅನ್ನ ಕಟ್ ಮಾಡಿ ಹೊಸ ಗಿಡ ಬೆಳೆಸಬಹುದು. ಇಲ್ಲ ಅಂದ್ರೆ ಪಾರಿಜಾತದ ಬೀಜದಿಂದಾನು ಹೊಸ ಗಿಡವನ್ನ ಬೆಳೆಸಬಹುದು. ಫ್ರೆಂಡ್ಸ್, ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಶನ್, ಹೆಲ್ತಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಾಗಿ ಬ್ರಷ್ ಅಪ್ ಯುವರ್ ನಾಲೆಜ್ ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.